ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಏನ್ ಸತ್ಯ, ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀರಾ ನೀವು? ಶ್ರೀವತ್ಸ ಅವ್ರ ಬಗ್ಗೆ, ಅವ್ರ ಸಾವಿನ ಬಗ್ಗೆ. ದೇವೇನ್ ಅವರೇ, ಥ್ಯಾಂಕ್ ಯು ರಿತ್ವಿಕ್, ಥ್ಯಾಂಕ್ ಯು ಸೋ ಮಚ್. ನೀವಾದ್ರೂ ಸತ್ಯನ ಒಪ್ಕೊಂಡ್ರಲ್ಲ, ನಂಗೆ ಅಷ್ಟೇ ಸಾಕು. ನನ್ ಶ್ರೀ ಬದುಕಿದ್ರು ಕೂಡ ಇವ್ರು ಹುಡ್ಕಕ್ಕಾಗದೆ ನನ್ ಶ್ರೀ ಸತ್ತಿದ್ದಾರಂತೆ ಹೇಳ್ತಿದಾರಷ್ಟೇ. ಅವ್ರ ಮನ್ಸು ನನ್ ನಂಬಿಕೆಗೆ ಸತ್ಯ ತಾನೆ, ಹೌದಲ್ವಾ ರುತ್ವಿಕ್? ಹೌದು ದೇವೇನೆ ಅವ್ರು, ನಿಮ್ ನಂಬಿಕೆನೆ ಸತ್ಯ. ಅವರಿಂದ ಆಗದೆ ಕೈ ತೊಳ್ಕೊಳ್ಳೋಕ್ಕೋಸ್ಕರ ಹೇಳಿದಾರಷ್ಟೇ. ಥ್ಯಾಂಕ್ ಯು ರುತ್ವಿಕ್, ಥ್ಯಾಂಕ್ ಯು ಸೋ ಮಚ್. ನಿನಗೇನು ಹೇಳಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ ದೇವಯಾನಿ. ಜೀವನ ಅಂದಮೇಲೆ ಸಾವು ನೋವೆಲ್ಲ ಇದ್ದಿದ್ದೆ, ಆದರೆ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಸಹಿಸ್ಕೊಂಡು ಹೋಗ್ಬೇಕಷ್ಟೆ. ಅತ್ತೆ, ನನ್ನ ಶ್ರೀ ಸತ್ತಿದ್ರೆ ಕಾರ್ಯ ಮಾಡಿ ಕಣ್ಣೀರ್ ಹಾಕಿ ಶ್ರೀನ ಮರಿಬೋತಿತ್ತೋ ಏನೋ, ಆದ್ರೆ ನನ್ನ ಶ್ರೀಗೇನೂ ಆಗಿಲ್ಲ, ಅವ್ರು ಬಂದೇ ಬರ್ತಾರೆ, ನನ್ನ ಮಾತು ನಂಬಿ. ಆಯ್ತಮ್ಮ ದೇವ್ಯಾನಿ, ಶ್ರೀ ಬದುಕಿದಾನೆ ಅಂತ ನಾವು ನಂಬ್ತೀವಿ, ಆದ್ರೆ ಇನ್ ಮುಂದೆ ಯಾವತ್ತೂ ನೀನ್ ಸಾಯೋ ನಿರ್ಧಾರ ಮಾಡಲ್ಲ ಅಂತ ನಮಗ್ ಮಾತು ಕೊಡ್ಬೇಕು ಪ್ಲೀಸ್. ಇಲ್ಲ ಮಾವ, ನನ್ ಶ್ರೀ ಬರೋವರೆಗೂ ನಾನು ಕಾಯ್ತೀನಿ, ಇದು ನನ್ನ ಪ್ರೀತಿ ಮೇಲೆ ಆಣೆ. ಭವಾ, ಬರೀ ಸಾಯೋ ತೀರ್ಮಾನ ಅಲ್ಲ, ಹೀಗ್ ಸಾಯ್ತೀನಿ ಸಾಯ್ತೀನಿ ಅನ್ನೋ ನಾಟಕನೂ ಮಾಡಬೇಡ ಅಂತ ಮಾತು ತಗೊಳ್ಳಿ ಭವಾ. ಸುಮ್ನೆ ನಾಟಕ ಮಾಡಿ ಮಾಡಿ ನಮ್ ಪ್ರಾಣ ತಿಂತಾಳೆ. ಒಟ್ನಲ್ಲಿ ನಮ್ ಶ್ರೀ ಬರಲ್ಲ, ಇವಳು ನಾಟಕ ಆಡೋದನ್ನ ನಿಲ್ಸೋದಿಲ್ಲ. ಇನ್ನು ಇದನ್ನೆಲ್ಲ ಅದೆಷ್ಟು ದಿನ ನೋಡ್ಬೇಕೋ ಏನೋ. ನೀವು ಗಂಡ ಹೆಂಡತಿ ಇಬ್ರು ಸ್ವಲ್ಪ ಸುಮ್ನೆ ಇರ್ತೀರಾ? ಸಮಯ ಸಂದರ್ಭ ಅನ್ನೋದಿಲ್ಲ ನಿಮ್ಗೆ. ಅಕ್ಕ, ಸತ್ಯನ ನೀನ್ ಒಂದೆಲ್ಲ ಒಂದಿನ ಅರ್ಥ ಮಾಡ್ಕೋಬೇಕಾಗತ್ತೆ, ಅಲ್ಲಿವರೆಗೂ ನಿನ್ ತಾಳ್ಮೆಯಿಂದ ಇರ್ಬೇಕಾಗತ್ತೆ. ಹೌದಮ್ಮ, ವಿಧಿಯ ಆಟದ ತೀರ್ಮಾನದ ಮುಂದೆ ನಾವೆಲ್ಲ ಶೂನ್ಯ. ಇದು ವಿಧಿ ಆಡಿಸ್ತಾ ಇರೋ ಆಟ ಅಲ್ಲ, ಎಲ್ಲ ಈ ಋತ್ವಿಕ ಆಡಿಸ್ತಾ ಇರೋ ಆಟ. ಅಯ್ಯ, ನನ್ ಮೇಲೆ ಯಾಕೆ ಬಾವ ಕೋಪ ಮಾಡ್ಕೋತೀರಾ? ಅಲ್ಲ, ಇವನು ಮುಂಚೆ ಏನ್ ಹೇಳ್ದ? ಏನು ಸತ್ಯ ಹೇಳ್ತೀನಿ ಬಾ ದೇವಿಯಾನಿ ಬಾ ದೇವಿಯಾನಿ ಅಂತ ಕರೆದ ತಾನೆ. ಆಮೇಲೆ ಏನ್ ಸತ್ಯ ಹೇಳ್ದ? ಏನು ಹೇಳಲೇ ಇಲ್ಲ ಅಂದ್ಮೇಲೆ ಇನ್ನೂ ಯಾವುದೋ ಸತ್ಯ ಅವನ ಮನಸ್ಸಿನಲ್ಲಿ ಇದೆ ಅಂತ ತಾನೆ. ಅದೇನಿಲ್ಲ, ದೇವಿಯಾನಿ ಅವರು ಅನಾಹುತ ಮಾಡ್ಕೋತಾರೆ ಅಂತ ಹಾಗೆ ಹೇಳ್ದೆ ಅಷ್ಟೆ. ಆಹಾ, ದೋಸೆನ್ ಎಷ್ಟು ಚೆನ್ನಾಗಿ ತಿರ್ವಾಗ್ತೀಯಪ್ಪ. ಈ ವಿಷಯ ಬಿಟ್ಟರೆ ಬೇರೇನಿರತ್ರಿ? ಏನು ಇಲ್ಲ. ನೋಡೋ, ಕತೆಯೆಲ್ಲ ಹೊಡಿಬೇಡ, ನೇರವಾಗಿ ವಿಷಯಕ್ಕೆ ಬಾ. ಅಲ್ಲ ರೀ, ಅದು ನಾನು ಈಶ್ವರ ಅಲ್ಲ, ತೇರೋ ನಾಮ್ ಸಬ್ಕೋ ಸನ್ಮತಿ ದೇ ಭಗವಾನ್, ಅದೆಲ್ಲ ಬೇಡ. ವಿಷಯ ಏನು ನೇರವಾಗಿ ಹೇಳ್ಬಿಡೋ. ಜಗದೀಶ, ತಿಳಿ ಆಗ್ತಿರೋ ನೀರಿಗೆ ಕಲ್ಲು ಹಾಕೋದನ್ನ ಬಿಡ್ತೀಯೋ ಇಲ್ವೋ? ದೇವ್ಯಾನಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗತ್ತೆ ಅನ್ನೋ ಟೆನ್ಷನ್ನಲ್ಲಿ ಅವ್ರು ಹಾಗೆ ಹೇಳಿದ್ದು ಅಂತ ಅವ್ರು ಹೇಳ್ತಿದ್ದಾರೆ ತಾನೆ? ನಾನು ಯಾಕೆ ಹೀಗೆ ರಿಯಾಕ್ಟ್ ಮಾಡಿದೆ? ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ನನ್ನ ಪ್ಲಾನ್ ಎಲ್ಲ ಉಲ್ಟಾಗ್ತಾ ಇತ್ತು. ನೀನು ಎಷ್ಟೇ ಹುಷಾರಾಗಿದ್ರೂ ನಿನ್ನ ಬಂಡವಾಳ ಹೊರಗೆ ಬಂದೇ ಬರುತ್ತೆ, ಅದನ್ನು ಹೊರಗೆಳೆಯೋದು ನಾನೇ. ಇಲ್ಲಿ ಎಲ್ಲಾರನ್ನು ಸೇರಿಸಿರೋ ವಿಷಯ ನಿಮ್ಗೆಲ್ರಿಗೂ ಗೊತ್ತೈತಿ. ಮತ್ತ ಹೇಳೋದೇನಿಲ್ಲ, ಹಬ್ಬನ ಹೆಂಗ್ ಮಾಡೋದು ಅಂತ ನೀವೇ ಹೇಳ್ಬಿಡಿ. ಮಾಡೋದು ಬೇಡ. ಒಟ್ಟಿಗಿಟ್ಟಿಲ್ಲ, ಜುಟ್ಟಿಗೆ ಮಲ್ಗೆ ಹೂವಂತೆ. ಕುಡಿಯೋಕೆ ಕಾಸಿಲ್ಲ, ಇವ್ರು ಗಣೇಶನ್ ಕೂರಿಸ್ಬೇಕಂತೆ.
ಓದ್ಕಿತ ಇವನ್ನ ಪೊಲೀಸ್ನವ್ರು ಎಳ್ಕೊಳೋದ್ರಿಂದ ನಾವೆಲ್ಲ ನೆಮ್ಮದಿಯಾಗಿ ಹಬ್ಬ ಮಾಡೀವಿ. ಈಕಿತ ಏನೋ ಕಾಣೆ ಮಾಡದೆ ಬೇಡ ಅಂತ ಹೇಳ್ತೀವನಲ್ಲ. ಉಳ್ದವ್ರು ಹೆಂಗ್ ಹೇಳ್ತಾರ ಹಂಗೆ. ಏನ್ರಪ್ಪ ನಾನ್ ಬೇಡ ಅಂದ್ಮೇಲೆ ಬೇಕು ಅನ್ನೋ ತಾಕತ್ ಯಾವನ್ಗಿದತ್ತ ಇಲ್ಲಿ? ಈ ವರ್ಷ ಪ್ರತಿ ವರ್ಷ ಮಾಡೋದಕ್ಕಿಂತ ಅದ್ದೂರಿಯ ಗಣೇಶನ್ ಕೂರ್ಸೋಣ. ಏಯ್ ಬ್ಯಾಡ ನೋಡು. ಏಯ್ ಸಾಕು ಸುಮ್ಮನೆ ನಿಂತ್ಕೊಳ್ಳೋ. ಏಯ್ ಅಣ್ಣ ನೋಡಿ, ಪ್ರತಿ ವರ್ಷ ನೀವೆಲ್ಲ ಹಬ್ಬ ಹೇಗೆ ಆಚರಿಸ್ತಿದ್ರೋ ನನಗಂತೂ ಗೊತ್ತಿಲ್ಲ, ಆದ್ರೆ ಈ ವರ್ಷ ತುಂಬಾ ಜೋರಾಗಿ ಆಚರಿಸ್ಬೇಕು. ಎಲ್ರು ಏನಂತೀರಾ? ಹಂಗೆ ಯಾರ್ಯಾರು ಏನೇನ್ ಕೆಲಸ ಮಾಡ್ಬೇಕು ಅಂತ ನೀವೇ ಒಪ್ಪಿಸ್ಬಿಡಿ ನಾಯಕ್ರೇ. ಚೆಲ್ವೇ, ಪ್ರತಿ ವರ್ಷದಂಗ ನೀನೇ ಗಣೇಶನ್ ಮಾಡ್ಬೇಕು. ನಿನ್ ಸಹಾಯಕ್ಕೆ ಯಾರನ್ನ ಬೇಕೋ ಅವ್ರನ್ನ ಕರ್ಕೊಳವ. ಚೆಲ್ವಿ ಜೊತೆಗೆ ನಾನಿರ್ತೀನಿ. ಚೆಲ್ವಿ ಇಬ್ರು ಸೇರಿ ಗಣೇಶನ್ ಮಾಡವ. ನಂಗೆ ರಾಜ್ಕುಮಾರ ಇದ್ರೆ ಸಾಕು. ಹೆಂಗೋ ನೀನು ಸೇರ್ಕೊಂಡಲ್ಲ ಕುಂಬೆ, ಅದೇ ಸಂತೋಷ. ನೀವು ಗಣೇಶನ್ ಕೂರ್ಸಕ್ಕೆ ಮಂಟಪ ತಯಾರು ಮಾಡ್ಬಿಡಿ. ಈ ವರ್ಷ ಸಂದಾಗ ಹಬ್ಬ ಮಾಡುವ. ಮಾಡ್ಲೇಬೇಕು ನಾಯಕ್ರೆ, ಎಲ್ಲ ಸೇರ್ಕೊಂಡು ಅದ್ದೂರಿಯಾಗಿ ಮಾಡೋಣ. ಏನಂತೀರಾ? ಅತ್ತೆ, ಇವತ್ತು ಗೌರಿ ಗಣೇಶ ಹಬ್ಬ ಅಲ್ವಾ? ಹೌದಮ್ಮ, ಎಲ್ರಿಗೂ ಹಬ್ಬನೇ. ಆದ್ರೆ ನಮ್ಗೆ ನಾನು ಬಂದಿದ್ದೇನು ತೊಂದರೆ ಆಗ್ಲಿಲ್ಲ ಅನ್ಸತ್ತೆ. ಅತ್ತೆ, ಪ್ರತಿ ವರ್ಷನೂ ಶ್ರೀನೆ ನಮ್ಮ ಏರಿಯಾದಲ್ಲಿ ಹಬ್ಬ ಮಾಡಿಸ್ತಾ ಇದ್ದ. ಹೌದಮ್ಮ, ಗಣೇಶನ ಹಬ್ಬ ಬಂತು ಅಂದ್ರೆ ಅವನಿಗೆ ಸಡಗರ ಸಂಭ್ರಮ. ಎಷ್ಟೇ ಒತ್ತಡ ಇದ್ರು ಅದನ್ನೆಲ್ಲ ಅವನೇ ನೋಡ್ಕೋತಿದ್ದ. ಆದ್ರೆ ಈ ವರ್ಷ ಹಬ್ಬದ ಆಚರಣೆನೂ ಇಲ್ಲ, ಅನುಕೂಲನೂ ಇಲ್ಲ. ಅತ್ತೆ, ಕೆಲವೊಂದು ಆಚರಣೆಗಳನ್ನ ಹೀಗೆ ಅರ್ಧಕ್ಕೆ ಬಿಡಬಾರ್ದಲ್ವಾ? ಏನಮ್ಮ ನೀನು, ಆ ಗಣೇಶನೇ ನಮ್ಮ ಶ್ರೀನ ನಡು ನೀರಲ್ಲಿ ಕೈ ಬಿಟ್ಬಿಟ್ಟಿದ್ದಾನೆ, ಅಂಥದ್ರಲ್ಲಿ ಈಗ ಆಚರಣೆನ ಕೈ ಬಿಡಬಾರ್ದು ಅಂತೀಯಲ್ಲ. ಇಲ್ಲ, ಕಾಯೋ ದೇವರು ಯಾವತ್ತೂ ನಮ್ಮ ಜೊತೆಲೇ ಇರ್ತಾನೆ. ಅವನ್ ಕಷ್ಟ ಕೊಟ್ಟಾಗ ಅವನನ್ನ ದೂಷಣೆ ಮಾಡಬಾರ್ದು. ದೇವಿಯಾನಿ, ನಿನ್ ಮನ್ಸಲ್ಲೇನಿದೆ? ಅತ್ತೆ, ಪ್ರತಿ ವರ್ಷ ಬಾವ ಗಣೇಶ ಕೂರಿಸ್ತಿದ್ದ ಹಾಗೆ ನಾವು ಕೂರ್ಸೋಣ ಅಂತ ಅಕ್ಕ ಹೇಳ್ತಾ ಇದ್ಲು. ಮನೆ ಮಗ ಸತ್ತು ಇನ್ನು 4 ದಿನ ಆಗಿಲ್ಲ, ಆಗ್ಲೇ ಹಬ್ಬ ಸಂಭ್ರಮ ಆಚರಣೆ ಎಲ್ಲ ಬೇಕಾ ನಿಮ್ಗೆ? ನೋಡಿ, ನನ್ ಶ್ರೀ ಸತ್ತಿಲ್ಲ, ನನ್ ಶ್ರೀ ಬಂದೇ ಬರ್ತಾನೆ. ದಯವಿಟ್ಟು ನೀವೀಗೆಲ್ಲ ಮಾತಾಡ್ಬಿಡಿ ಪ್ಲೀಸ್. ಅಲ್ಲಮ್ಮ, ಹಬ್ಬ ಮಾಡಿದ್ರೆ ನೋಡಿದ ಜನ ಏನ್ ಅನ್ಕೋತಾರೆ? ಹಾಗಂತ ನಾವು ಶ್ರೀ ಆಚರಣೆ ಮಾಡ್ಕೊಂಡು ಬಂದಿದ್ದನ್ನೆಲ್ಲ ಬಿಡಕ್ಕಾಗತ್ತಾ? ಹುಚ್ಚು ಅಂತಾರಷ್ಟೇ. ಅತ್ತೆ ಪ್ಲೀಸ್, ಈ ವಿಷಯದಲ್ಲಿ ಅಕ್ಕನ ಮನ್ಸನ್ನ ನೋವು ಮಾಡೋದ್ ಬೇಡ. ಗ್ರ್ಯಾಂಡಾಗಿ ಮಾಡ್ಬೇಕು ಅಂತ ಏನಿಲ್ಲ, ಸಿಂಪಲ್ ಆಗಿ ಮಾಡಿದ್ರೆ ಅವಳು ನಂಬಿಕೆನೂ ಉಳಿಯತ್ತೆ. ಆಯ್ತಮ್ಮ, ನಮ್ಮ ಮನೇಲಿ ಗಣೇಶ ಕೂರಿಸಿ ನಿನ್ಗೆ ಹೇಗ್ ಅನ್ಸುತ್ತೋ ಹಾಗೆ ಮಾಡು. ಆದ್ರೆ ಅದಕ್ಕೆ ಅಕ್ಕಪಕ್ಕದವ್ರನ್ನ? ಇಲ್ಲ ಅತ್ತೆ, ಬರೀ ನಮ್ಮನೆಯವರಷ್ಟೇ. ಥ್ಯಾಂಕ್ಸ್ ಅತ್ತೆ, ಮಾವನವ್ರ ಹತ್ರ ಒಂದ್ಸಲ ಮಾತಾಡಿ. ಆಯ್ತಮ್ಮ. ಜಗದೀಶ, ಮಾರ್ಕೆಟ್ಗೆ ಹೋಗಿ ಗಣೇಶನ್ ತಂದು ಅದಕ್ಕೇನೇನ್ ಬೇಕು ಎಲ್ಲ ವ್ಯವಸ್ಥೆ ಮಾಡ್ಕೊಡೋದು ನಿನ್ ಕೆಲ್ಸ. ಅಲ್ಲ ಅಕ್ಕ, ಇವ್ರಿಗಂತೂ ಬುದ್ಧಿ ಇಲ್ಲ, ಅವ್ರು ಹೇಳ್ತಾರೆ ಅಂತ ನೀವು ಕುಣಿತಾ ಇದ್ದೀರಲ್ಲ. ಬಿಡಿ, ನಾನು ಋತ್ವಿಕ್ ಹೋಗಿ ತಗೊಂಡ್ಬರ್ತೀವಿ. ಬಾಕ, ಪೂಜೆಗೆ ರೆಡಿ ಮಾಡ್ಕೋ. ದೇವ್ರೆ, ಮಗ ಸತ್ತಿರೋದು ಸತ್ಯ ಅಂತ ಗೊತ್ತಿದ್ರು ಅವಳ ನಂಬಿಕೆನ ಸುಳ್ಳು ಅಂತ ಹೇಳೋದಿಕ್ಕಾಗ್ತಿಲ್ಲ. ತಯಾರಾಯ್ತು.
ಹೆಂಗದೆ? ಸೂಪರ್ ಆಗಿದೆ. ಹಂಗಂದ್ರೆ? ಅಂದ್ರೆ ತುಂಬಾ ಚೆನ್ನಾಗಿದೆ ಅಂತ. ಚೆಲ್ವೆ ಅಜ್ಜ, ಗಣೇಶ ಹೆಂಗದೆ? ಪ್ರತಿ ವರ್ಷ ಮಾಡ್ತಿದ್ ಗಣೇಶಂಗಿಂತ ಈ ವರ್ಷ ಮಾಡಿರೋ ಗಣೇಶ ಬೋಸ್ ಅಂತ ಕದೆ ಕಣವ. ಈ ಕಿತ್ತ ನನ್ ರಾಜ್ಕುಮಾರ ಸಹಾಯ ಮಾಡಿದ್ಕೆಯ ಇಷ್ಟ ಸಂದಾಗ ಬಂದೈತೆ. ಯಾಕಜ್ಜಿ ಹಂಗ್ ನೋಡ್ತಿದ್ದಿ? ನಿಮ್ಮಪ್ಪ ಗಣೇಶ ಮಾಡಿದ್ರೆ ಹಿಂಗೆ ಮಾಡ್ತಿದ್ದ. ಅವನಿರೋ ಗಂಟ ನಮ್ ಮಾಡಿಯಾಗೆ ಅವನ್ ಮಾಡಿದ ಗಣೇಶನ್ನೇ ಕೂರಿಸ್ತಾ ಇದ್ದ. ಅದ್ ಗೆಪ್ತಿಗ್ ಬಂತು ಕಣ್ಮಗ. ನೋಡ್ದ್ಯಾ, ಅವರಪ್ಪನ ಸುದ್ದಿ ಎತ್ತಿ ಆ ಮಗಿನ ಕಣ್ಣಾಗ ನೀರ್ ಬರಂಗ್ ಮಾಡಿಬಿಟ್ಟಲ್ಲ, ಬುದ್ಧಿ ಆಯ್ತಾ ನಿಂಗೆ? ಅಳ್ಬಡ ಕಣವ ಚೆಲ್ವಿ, ನಾನೊಬ್ಳು ದಡ್ಡಿ, ತಿಳಿದೇ ಮಾತಾಡ್ಬಿಟ್ಟೆ. ಅಲ್ವೇ, ಅವರಪ್ಪನ್ನ ಗೆಪ್ತಿ ಮಾಡ್ಕೊಂಡ್ರೆ ಮಗಿಗೆ ನೋವಾಯ್ತದೆ ಅಂತ ಗೊತ್ತಿಲ್ವಾ ನಿಂಗೆ? ಚೆಲ್ವಿ, ಬೇಕಾದ್ರೆ ಒಂದೆರಡೇಟ್ ಒಡೆದ್ಬಿಡು, ಹಿಂಗೆಲ್ಲ ಅಳ್ಬೇಡ ಕಣವ. ಅಪ್ಪ ಅವನ್ ಗೆಪ್ತಿ ಮಾಡಿದ್ದಕ್ಕೆ ದುಃಖ ಆಯ್ತಾ? ಇಲ್ಲ ಅಜ್ಜಿ, ಅವ್ರ ಗೆಪ್ತಿಲಿ ಕಣ್ಣೀರ್ ಹಾಕಿದ್ರೆ ನೀವ್ ಪಟ್ಟಿರೋ ಕಷ್ಟನ ಮರ್ತಂಗಾಯ್ತದೆ. ನಮ್ಮಪ್ಪ ಅವ್ವ ಇದ್ದಿದ್ರು ನಿಮ್ಮ ಸಂದಾಗ ನೋಡ್ಕತಿರ್ಲಿಲ್ಲ. ನೀವೇ ನಂಗೆಲ್ಲ. ಮನ್ಸ ತನ್ನವ್ರನ್ನ ಕಳ್ಕಂಡ್ರೆ ಅದೇಟೇ ಹೊಸ ಆಗ್ಲಿ, ಮನ್ಸಿಂದ ದೂರ ಹೋಗಕ್ಕಿಲ್ಲ, ಸಾಯ ತನಕ ಕಾರ್ತನೇ ಇರ್ತದೆ. ಒಟ್ನಾಗೆ ಮನ್ಸಿಗೆ ಹತ್ರ ಆಗಿರೋರು ದೂರ ಆದ್ರೆ ಸಾನೇ ಸಂಕಟ ಆಯ್ತದೆ. ಐದಾ, ಯಾಕಪ್ಪ ಏನಾತು? ತಾತ, ನಮ್ಮವ್ರನ್ನ ಕಳ್ಕೊಂಡ್ರೆ ಎಷ್ಟು ಸಂಕಟ ಆಗುತ್ತೆ ಅಲ್ವಾ? ನಾನು ಯಾರು, ಏನಾಗಿದ್ದೆ, ನನ್ನವ್ರು ಯಾರು ಅಂತಾನೆ ಗೊತ್ತಿಲ್ಲದೆ ಇಲ್ಲೆಲ್ಲೋ ಬಂದು ಬದುಕ್ತಾ ಇದ್ದೀನಿ. ಆದರೆ ನನ್ನವ್ರಿಗೆ ನನ್ನ ನೆನಪಿರುತ್ತೆ ಅಲ್ವಾ? ಅಂದರೆ ಅವ್ರು ನನಗೋಸ್ಕರ ಕಣ್ಣೀರು ಹಾಕ್ತಾ ನಾನು ಬರ್ತೀನಿ ಅಂತ ನನ್ನ ದಾರಿನೇ ಕಾಯ್ತಿರ್ತಾರೆ ಅಲ್ವಾ? ನನ್ನ ಮನಸ್ಸು ಹೇಳ್ತಾ ಇದೆ, ನನ್ನವರು ನನಗೋಸ್ಕರ ಕಾಯ್ತಾ ಇರ್ತಾರೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಶ್ರೀ, ನೀನ್ ಬರ್ತೀಯಲ್ಲ, ನನ್ ನಂಬಿಕೆನ್ ಸುಳ್ಳು ಮಾಡಲ್ಲ ಅಲ್ವಾ? ನೀನ್ ಇಲ್ದೆ ಬದುಕಿರೋ ಶಕ್ತಿ ನನಗಿಲ್ಲ, ಅದ್ ನಿನಗೆ ಚೆನ್ನಾಗಿ ಗೊತ್ತು. ನೀನ್ ಬಂದೇ ಬರ್ತೀಯ ಅನ್ನೋ ನಂಬಿಕೆ ನಾನು ಕಾಯ್ತಾ ಇರ್ತೇನೆ. ಅವನು ಸತ್ತ ಅಂತ ಎಷ್ಟು ಪ್ರೂಫ್ ಕೊಟ್ಟರು ದೇವಿ ಅನ್ನೋರು ಆ ನಂಬಿಕೆಯಿಂದ ಹೊರಗೆ ಬರ್ತಾ ಇಲ್ಲ. ಮೊದಲು ಅವನನ್ನ ಈ ಲೋಕದಿಂದ ದೂರ ಮಾಡಬೇಕು, ಆಗಲೇ ದೇವಿ ಅನ್ನೋರು ನನ್ನ ಜೀವನಕ್ಕೆ ಹತ್ತಿರ ಆಗೋದು. ಅದನ್ನು ಆದಷ್ಟು ಬೇಗ ಮಾಡಬೇಕು. ದೇವಿ ಅನ್ನೋರೇ, ಋತ್ವಿಕ್ ಯಾವಾಗ ಬಂದ್ರಿ? ಬನ್ನಿ. ನೀವು ಆಸೆ ಪಟ್ಟ ಹಾಗೆ ಗಣೇಶನ್ ತಗೋಬಂದಾಯ್ತು, ಕೂರ್ಸೋಕ್ಕೆ ವ್ಯವಸ್ಥೆ ಮಾಡೋಣ, ಬನ್ನಿ. ಅದು ನನ್ನ ಆಸೆ ಅಲ್ಲ, ಶ್ರೀ ಇಷ್ಟ. ಓಕೆ, ಹೀಗೆ ನಿಂತಿರ್ತಿರೋ ಅಥವಾ ಅವ್ರ ಇಷ್ಟ ಈಡೇರಿಸೋಕೆ ನಮ್ಮ ಜೊತೆ ಕೈ ಜೋಡಿಸ್ತಿರೋ? ಬರ್ತೀನಿ ಋತ್ವಿಕ್ ಅವರೇ. ಈ ವರ್ಷ ನಾವು ಮಾತ್ರ ಆಚರಣೆ ಮಾಡ್ತೀವಿ, ಆದರೆ ಮುಂದಿನ ವರ್ಷ ನನ್ನ ಶ್ರೀ ನಮ್ಮ ಜೊತೆ ಇರ್ತಾನೆ, ಆಗ ಇನ್ನೂ ಗ್ರ್ಯಾಂಡಾಗಿ ಆಚರಣೆ ಮಾಡೋಣ. ಬಂದೇ ಇರಿ. ನಿನ್ನನ್ನು ಸಾಯಿಸೋದಲ್ಲದೆ ನಿನ್ನ ನೆನಪನ್ನು ಸಾಯಿಸೋ ಕೆಲಸನೂ ನಾನೇ ಮಾಡಬೇಕು.
ಆದಷ್ಟು ಬೇಗ ನಿನ್ನ ನೆನಪಿಗೂ ಸಮಾಧಿ ಕಟ್ತೇನೆ. ಗಣಪತಿಗೆ ಗಣೇಶಂಗೆ ವಕ್ರತುಂಡನಿಗೆ ಗೌರಿ ಪುತ್ರನಿಗೆ ಗಣಪತಿಗೆ ಗಣೇಶಂಗೆ ವಕ್ರತುಂಡನಿಗೆ ಗಣಪತಿಗೆ ಗಣಪತಿಗೆ ಲಂಬೋದರನಿಗೆ ಗಣಪತಿಗೆ ಜೈ ಗಣಪತಿಗೆ ಜೈ ಗಣಪತಿಗೆ ಜೈ ಗಣಪತಿಗೆ ಜೈ ಗಣಪತಿಗೆ ಜೈ. ಈ ಕಿತ್ತಾ ನಮ್ಮ ರಾಜ್ಕುಮಾರ್ ಇರೋದ್ರಿಂದ ಪ್ರತಿ ವರ್ಷಕ್ಕಿಂತ ಹಬ್ಬ ಬಹಳ ಜೋರಾಗಿ ನಡೆದೈತಿ. ಇದಕ್ಕೆಲ್ಲ ಇವನೇ ಕಾರಣ. ಯಾರತ್ ಮಗನ ಇವನು, ನಮ್ಮ ಆಡಿಗೆಲ್ಲ ತುಂಬಾ ಸಂತೋಷ ಆಗ್ತಿದೆ. ಗಣಪತಿಗೆ ಗಣಪತಿಗೆ ಗಣೇಶ, ನನ್ನ ರಾಜ್ಕುಮಾರ ಯಾವಾಗ್ಲೂ ನಂಗೆ ಕುಟೇನೆ ಇರಂಗ್ ಮಾಡು. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ ಇದೆಲ್ಲ ಬೇಕಿತ್ತ? ಹೊರಗಡೆ ಜನ ಏನೆಲ್ಲ ಮಾತಾಡ್ಕೋತಾ ಇದ್ದಾರೆ ಗೊತ್ತಾ? ಹಾಗಂತ ದೇವಿಯ ನಿಮ್ಮ ಮನ್ಸಿಗೆ ನೋವು ಕೊಡಕ್ಕಾಗತ್ತ? ಹೀಗ್ ಮಾಡಿ ಮಾಡಿನೇ ನಮ್ಮ ಮನೆ ಪರಿಸ್ಥಿತಿ ಈ ಲೆವೆಲ್ಗೆ ಬಂದಿರೋದು. ಇಷ್ಟ ಇದ್ದವರು ಕೈ ಮುಗಿಲಿ, ಇಲ್ದೇ ಇದ್ದವರು ಸುಮ್ಮನಿದ್ಬಿಡಿ, ಆಯ್ತಾ? ಡಾಕ್ಟರ್ ಯಾಕೆ ಫೋನ್ ಮಾಡ್ತಾ ಇದ್ದಾರೆ? ನಿಮ್ಮ ಅಮೌಂಟ್ ಬಂದು ನಿಮಗೆ ತಲುಪಿದೆ ತಾನೆ, ಮತ್ತೆ ಫೋನ್ ಮಾಡ್ತಾ ಇದ್ದೀರಾ? ನನಗೇನೋ ದುಡ್ಡು ಕೊಟ್ಟು ರಿಪೋರ್ಟ್ ತಿದ್ದಿಸ್ಕೊಂಡ್ರಿ, ಆದರೆ ಹೊಸದಾಗಿ ಬಂದಿರೋ ಇನ್ಸ್ಪೆಕ್ಟ್ರು ಹೊಡೆದು ಒರಿಜಿನಲ್ ರಿಪೋರ್ಟ್ ಕಿತ್ಕೊಂಡು ನನ್ನ ಹತ್ರ ಸತ್ಯ ಬಾಯಿ ಬಿಡಿಸಿ ಇದಕ್ಕೆ ಕಾರಣ ನೀವೇ ಇರ್ಬೋದು ಅಂತ ನಿಮ್ಮ ಮನೆ ಹತ್ರ ನಿಮ್ಮನ್ನು ಅರೆಸ್ಟ್ ಮಾಡೋಕ್ಕೆ ಹುಡ್ಕೊಂಡು ಬರ್ತಾ ಇದ್ದಾರೆ. ಏನ್ರಿ ಹೇಳ್ತಾ ಇದ್ದೀರಾ? ಇವಾಗ ಬಂದಿರೋ ಇನ್ಸ್ಪೆಕ್ಟ್ರು ತುಂಬ ಸ್ಟ್ರಿಕ್ಟು, ಸಮಾಧಿಯಾಗಿರೋ ಎಷ್ಟೋ ಕೇಸ್ಗಳನ್ನ ರೀಓಪನ್ ಮಾಡಿ ಅಪರಾಧಿಗೆ ಶಿಕ್ಷೆ ಕೊಡಿಸ್ತಾ ಇದ್ದಾರೆ. ಅವ್ರ ಈ ಕೇಸ್ನ ಮುಗಿಸ್ದೇ ಬಿಡೋದಿಲ್ಲ. ನನಗೆ ಗೊತ್ತಿರೋ ಸತ್ಯನ ಒಪ್ಕೊಂಬಿಟ್ಟೆ ಸರ್, ನನ್ನ ಕ್ಷಮಿಸ್ಬಿಡಿ.